ಶ್ರೀ ಗಣೇಶ ಗುರುಭ್ಯೋ ನಮಃ ಯದಾ ಯದಾ ಹಿ ಧರ್ಮಸ್ಯ ಗ್ಲ ನಿರ್ಭವತಿ ಭಾರತ ಅಭ್ಯುತ್ ನಮಧರ್ಮಸ ತದಾತ್ಮಾನಂ ಸೃಜಾಮ್ಯಹಂ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾ ಯುಗೇ ಶ್ರೋತೃಗಳಿಗೆ ನಮಸ್ಕಾರ ನಾವೀಗ ಕಲ್ಕಿ ಪುರಾಣದ ಮೂರನೆಯ ಅಂಶದ ಹತ್ತೊಂಬತ್ತನೆಯ ಅಧ್ಯಾಯದಲ್ಲಿದ್ದೇವೆ ಕಲ್ಕೆಯು ಭೂಮಿಗೆ ಬಂದಂತಹ ಕಾರ್ಯವು ಪರಿಸಮಾಪ್ತವಾಗುವಂತಹ ಸಮಯವು ಬಂದಿದೆ ಕಲಿಪುರುಷನನ್ನು ಹಾಗೂ ಆತನ ಎಲ್ಲ ಸಂಗಡಿಗರನ್ನು ನಿಗ್ರಹಿಸಿದ್ದಾಯಿತು ಇಲ್ಲಿ ಕಲಿಪುರುಷನ ಸಂಹಾರವಾಗಬೇಕೆಂದೇನೂ ಇಲ್ಲ ಏಕೆಂದರೆ ಕಥೆಯಲ್ಲಿಯೂ ಸಹ ಆತನ ಸಂಹಾರವಾಯಿತೆಂದು ಬರುವುದಿಲ್ಲ ಏಕೆಂದರೆ ಕಲಿಪುರುಷನು ಇದ್ದೇ ಇರುತ್ತಾನೆ ಈಗ ಕೃತಯುಗವು ಆರಂಭವಾದಂತೆಯೇ ಕೃತಯುಗಾಭಿಮಾನಿ ದೇವತೆಯಿಂದ ಕೃತಯುಗವು ಆರಂಭವಾದಂತೆಯೇ ಮುಂದೆ ಪುನಃ ತ್ರೇತಾ ದ್ವಾಪರ ಯುಗಗಳ ನಂತರ ಪುನಃ ಕಲಿಯುಗವು ಬರುವುದು ಈ ಯುಗಗಳು ಚಕ್ರ ರೂಪದಲ್ಲಿ ತಿರುಗುತ್ತಲೇ ಇರುತ್ತವೆ ಆದ್ದರಿಂದ ಕಲಿಯನ್ನು ನಿಗ್ರಹಿಸಿ ಅಧೋಗತಿಗೆ ಇಳಿದಿರುವ ಧರ್ಮವನ್ನು ಎತ್ತಿ ಹಿಡಿದು ಕೃತಯುಗಾಭಿಮಾನಿ ದೇವತೆಯನ್ನು ಆಹ್ವಾನಿಸಿ ಭಗವಂತನು ಈ ಲೋಕದಲ್ಲಿ ಕೃತಯುಗವನ್ನು ಸ್ಥಾಪಿಸಿ ಧರ್ಮವು ಉದ್ಧಾರಗೊಳ್ಳುವಂತೆ ಮಾಡುತ್ತಾನೆ ಮೂರು ಲೋಕಗಳು ಇದರಿಂದ ಉದ್ಧಾರಗೊಂಡು ಕೃತಯುಗವು ಆರಂಭವಾಗಿದೆ ಆ ನಂತರದಲ್ಲಿ ಯೋಗ್ಯ ರಾಜರನ್ನು ಆಯಾ ದೇಶಗಳಿಗೆ ರಾಜರನ್ನಾಗಿ ಮಾಡಿ ಕಲ್ಕಿಯು ತನ್ನ ಪ್ರಿಯ ಪತ್ನಿಯರೊಂದಿಗೆ ವಿಹರಿಸಿ ಸಕಲ ಸುಖವನ್ನು ಸುಖ ಭೋಗ ಭಾಗ್ಯಗಳನ್ನು ಅನುಭವಿಸುತ್ತಾನೆ ಈಗ ಭಗವಂತನು ತನ್ನ ನಿಜ ಧಾಮಕ್ಕೆ ವೈಕುಂಠಕ್ಕೆ ಹಿಂದಿರುಗುವಂತಹ ಸಮಯವೂ ಬಂದಿದೆ ಕೇಳೋಣ ಬನ್ನಿ ಸೂತ ಮಹರ್ಷಿಯು ಹೀಗೆ ಹೇಳುವನು ಅನಂತರದಲ್ಲಿ ಸಮಸ್ತ ದೇವತೆಗಳು ತಮ್ಮ ತಮ್ಮ ಗಣಗಳಿಂದಲೂ ಬ್ರಹ್ಮನಿಂದಲೂ ಸಹಿತರಾಗಿ ದೇವತೆಗಳಿಂದ ಪೂಜಿತನಾದ ಶಂಭಲ ಗ್ರಾಮದಲ್ಲಿರುವ ಕಲ್ಕಿಯನ್ನು ನೋಡಲು ರಥಗಳಿಂದ ರಥಗಳಲ್ಲಿ ಕುಳಿತು ಬಂದರು ಮಹರ್ಷಿಗಳು ಗಂಧರ್ವರು ಕಿನ್ನರರು ಅಪ್ಸರರು ಕೂಡ ಕಲ್ಕಿಯನ್ನು ನೋಡಲು ಸಂತೋಷದಿಂದ ಶಂಭಲ ಗ್ರಾಮಕ್ಕೆ ಬಂದರು ದೇವತೆಗಳು ಶಂಬಲ ಗ್ರಾಮಕ್ಕೆ ಹೋಗಿ ಅಲ್ಲಿ ಸಭೆಯ ಮಧ್ಯದಲ್ಲಿ ಕುಳಿತಿರುವ ಕಮಲದಂತೆ ಸುಂದರವಾದ ನೇತ್ರವುಳ್ಳ ಪ್ರತಾಪಶಾಲೆಯಾದ ಶರಣಾಗತರಾದ ಜನರಿಗೆ ಅಭಯವನ್ನು ನೀಡುವ ಕಪ್ಪಾದ ಮೇಘದಂತೆ ನೀಲವರ್ಣದವನಾದ ಉದ್ದವಾಗಿಯೂ ದಪ್ಪವಾಗಿಯೂ ಇರುವ ಬಾಹುಗಳುಳ್ಳ ಚಂಚಲವಲ್ಲದ ಸೂರ್ಯನಂತೆಯೂ ಮಿಂಚಿನಂತೆಯೂ ಸಹ ಪ್ರಕಾಶಮಾನವಾದ ಕಿರೀಟವನ್ನು ಧರಿಸಿರುವ ಕಲ್ಕಿಯನ್ನು ನೋಡಿದರು ದೇವತೆಗಳು ಗಂಧರ್ವರು ಇನ್ನೂ ಅಲ್ಲಿಗೆ ಬಂದಿದ್ದ ಇತರರು ಸಹ ಸೂರ್ಯನಂತೆ ಹೊಳೆಯುವ ಕುಂಡಲವನ್ನು ಧರಿಸಿದ ಹರ್ಷಪೂರ್ವಕವಾಗಿ ಮಾತನಾಡುವ ಮಂದಹಾಸದಿಂದ ಶೋಭಿತನಾದ ತನ್ನ ಕೃಪಾಪೂರಿತವಾದ ಕಟಾಕ್ಷದಿಂದಲೂ ಶತ್ರುಗಳನ್ನು ನಾಶಪಡಿಸುವ ಹಾರಗಳಿಂದಲೂ ಚಂದ್ರಕಾಂತ ಮಣಿಗಳಿಂದಲೂ ಶೋಭಿತವಾದ ಎದೆಯುಳ್ಳ ಕನ್ನೈದಿಲೆಯಂತೆ ಸುಗಂಧವುಳ್ಳ ದೀಂದ್ರ ಧನುಸ್ಸಿನಂತೆ ಚಿತ್ರವರ್ಣವಾದ ಪೀತಾಂಬರಧಾರಿಯಾದ ಯಾವಾಗಲೂ ಆನಂದದಿಂದ ಕೂಡಿದ ಅನೇಕ ಮಣಿಗಳ ಕಾಂತಿಗಳಿಂದ ಶೋಭಿಸುವ ಆಶ್ಚರ್ಯಕರವಾದ ಸೌಂದರ್ಯವುಳ್ಳ ಕಲ್ಕಿಯನ್ನು ನೋಡಿದರು ನೆನಪಿರಲಿ ಇದು ಕೃತಯುಗ ಕಲಿಯುಗವು ಮುಗಿದು ಹೋಗಿದೆ ಕೃತಯುಗವು ಆರಂಭವಾಗಿರುವುದರಿಂದ ಉಳಿದ ಯುಗಗಳಲ್ಲಿರದಂತೆ ದೇವತೆಗಳು ಸ್ವತಃ ಭೂಮಿಯಲ್ಲಿ ಸಂಚರಿಸುತ್ತಾ ಜನಗಳೊಂದಿಗೆ ಬೆರೆಯುತ್ತಿದ್ದಾರೆ ಆದ್ದರಿಂದ ಯಾರೋ ಒಬ್ಬರು ಬಂದು ಶ್ರೀರಾಮನಿಗೆ ಕಾಲಪುರುಷನು ಬಂದು ಹೇಳಿದಂತೆ ಇಲ್ಲಿ ಆಗಬೇಕಾಗಿಲ್ಲ ದೇವತೆಗಳೇ ನೇರವಾಗಿ ಕಲ್ಕಿಯನ್ನು ನೋಡಲು ಬಂದಿದ್ದಾರೆ ದೇವತೆಗಳು ಆನಂದರೂಪನಾಗಿಯೂ ಕಮಲದಂತೆ ನೇತ್ರವುಳ್ಳವನಾಗಿಯೂ ಇರುವ ಕಲ್ಕಿಯನ್ನು ನೋಡಿ ಬಹಳ ಭಕ್ತಿಯಿಂದ ಆದರಪೂರ್ವಕವಾಗಿ ಹೀಗೆ ಸ್ತೋತ್ರ ಮಾಡುತ್ತಾರೆ ಭಗವಂತ ಸಂಸಾರಾಗ್ನಿಯಿಂದ ಸಂತಪ್ತರಾದ ಸಮಸ್ತ ಜನಗಳ ಆದಿವ್ಯಾಧಿಗಳಿಂದ ಉಂಟಾದಂತಹ ತಾಪಗಳನ್ನು ಹೋಗಲಾಡಿಸುವವನೇ ಈಶನೇ ದೇವೇಶನೇ ಜಗತ್ತಿಗೆ ಈಶ್ವರನೇ ಪೃಥಿವ್ಯಾಧಿ ಭೂತಗಳ ನಿಯಾಮಕನೇ ನೀನು ಸರ್ವೋತ್ಕರ್ಷದಿಂದ ಇರು ಓ ಅನಂತನೇ ನೀನು ಸಮಸ್ತರ ಹೃದಯದೊಳಗಿರುವವನು ಮತ್ತು ಶರೀರದಲ್ಲಿರುವ ಮಣಿಗಳ ಪ್ರಭೆಯಿಂದ ಪ್ರಕಾಶಿಸಲ್ಪಟ್ಟ ಅನಂತ ಶಕ್ತಿಯುಳ್ಳವನು ನೀನು ಮೂರು ಲೋಕಗಳನ್ನು ಸಹ ಪ್ರಕಾಶಪಡಿಸುವೆ ವಕ್ಷಸ್ಥಳದಲ್ಲಿ ಶೋಭಿಸುವ ಕೌಸ್ತುಭ ಮಣಿಯುಳ್ಳವನು ಮೇಘದಂತೆ ನೀಲವರ್ಣದ ದೇಹವುಳ್ಳವನಾಗಿರುವೆ ಪತ್ನಿಯರೊಡನೆ ನಾವೆಲ್ಲರೂ ನಿನ್ನನ್ನು ಮೊರೆಹೊಕ್ಕಿರುವೆವು ಓ ವಿಷ್ಣುವೆ ನಮ್ಮನ್ನು ರಕ್ಷಿಸುವವನಾಗು ಓ ಈಶ್ವರನೇ ನಮ್ಮಲ್ಲಿ ನಿನಗೆ ಅನುಗ್ರಹವಿರುವ ಪಕ್ಷದಲ್ಲಿ ಸತ್ಯಕ್ಕೂ ಧರ್ಮಕ್ಕೂ ವಿರೋಧವಿಲ್ಲದಂತೆ ಕಾಪಾಡಿದ ಭೂಮಂಡಲವನ್ನು ಬಿಟ್ಟು ನೀನು ಈಗ ವೈಕುಂಠಕ್ಕೆ ಹೋಗುವವನಾಗು ಕಲ್ಕೆಯು ದೇವತೆಗಳ ಮಾತನ್ನು ಕೇಳಿ ಸಂತೋಷಗೊಂಡು ಮಿತ್ರರಿಂದಲೂ ಪ್ರೀತಿಪಾತ್ರರಾದ ಜನರಿಂದಲೂ ಕೂಡಿ ವೈಕುಂಠ ಲೋಕಕ್ಕೆ ಹೋಗಬೇಕೆಂದು ನಿಶ್ಚಯಿಸಿದನು ಕಲ್ಕೆಯು ಬುದ್ಧಿವಂತರಾಗಿಯೂ ವೀರರಾಗಿಯೂ ಧರ್ಮಿಷ್ಠರಾಗಿಯೂ ಪ್ರಜೆಗಳಲ್ಲಿ ವಿಶ್ವಾಸವುಳ್ಳವರಾಗಿಯೂ ಇರುವ ತನ್ನ ಪುತ್ರರನ್ನು ಜಾಗೃತಿಯಾಗಿ ಕರೆದು ರಾಜ್ಯವನ್ನು ಅವರಿಗೆ ಕೊಟ್ಟನು ಅನಂತರದಲ್ಲಿ ಕಲ್ಕಿಯು ಊರಿನ ಜನರನ್ನು ಕರೆಗಿಸಿ ದೇವತೆಗಳ ಒತ್ತಾಯದಂತೆ ತಾನು ವೈಕುಂಠಕ್ಕೆ ಪ್ರಯಾಣ ಮಾಡುವ ವಿಷಯವನ್ನು ಅವರಿಗೆ ತಿಳಿಸಿದನು ಇದನ್ನು ಕೇಳಿ ಪ್ರಜೆಗಳು ಆಶ್ಚರ್ಯಪಟ್ಟು ವಿಯೋಗ ದುಃಖದಿಂದ ಅತ್ತರು ಕಲ್ಕಿಯ ಪುತ್ರರು ಕಲ್ಕಿಗೆ ನಮಸ್ಕರಿಸಿದರು ಅವರು ಅವನನ್ನು ಕುರಿತು ಅಂದರೆ ಕಲ್ಕಿಯನ್ನು ಕುರಿತು ಆತನ ಪುತ್ರರು ಹೀಗೆ ಹೇಳು ಪುತ್ರರು ಹಾಗೂ ಜನಗಳು ಸಹ ಹೀಗೆ ಹೇಳುತ್ತಾರೆ ಓ ಸ್ವಾಮಿಯೇ ಸರ್ವಧರ್ಮಗಳನ್ನು ಬಲ್ಲವನೇ ನಮಸ್ಕರಿಸಿದವರಲ್ಲಿ ಪ್ರೀತಿಯುಳ್ಳವನೇ ನೀನು ನಮ್ಮನ್ನು ಬಿಟ್ಟು ಹೋಗಬಾರದು ಹಾಗೆ ಹೋದರೆ ನೀನು ಹೋಗುವೆಡೆಗೆ ನಾವೂ ಬರುವೆವು ಪ್ರಿಯರಾದ ಸ್ತ್ರೀಯರು ಗ್ರಹ ಧನಾದಿಗಳು ಪುತ್ರರು ಪ್ರಾಣಗಳು ಸಹ ನೀನಿಲ್ಲದಿದ್ದರೆ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸಹ ದುಃಖವನ್ನು ಉಂಟುಮಾಡುತ್ತವೆ ಆದುದರಿಂದ ಯಜ್ಞಪುರುಷನಾದ ನಿನ್ನನ್ನು ಅನುಸರಿಸಿ ನಾವೂ ಸಹ ಬರುವೆವು ಕಲ್ಕೆಯು ಜನಗಳ ಮಾತನ್ನು ಕೇಳಿ ಆ ಕಾಲಕ್ಕೆ ಉಚಿತವಾದ ಮಾತುಗಳಿಂದ ಪ್ರಜೆಗಳನ್ನು ಸಮಾಧಾನಗೊಳಿಸಿ ಪದ್ಮ ರಮೆಯರೊಡನೆ ದುಃಖದಿಂದ ಕಾಡಿಗೆ ಹೊರಟನು ಕಲ್ಕೆಯು ಋಷಿಗಳಿಂದಲೂ ಗಂಗೆಯಿಂದಲೂ ದೇವತೆಗಳಿಂದಲೂ ಸೇವಿಸಲ್ಪಟ್ಟ ಮನೋಹರವಾದ ಹಿಮವತ್ ಪರ್ವತಕ್ಕೆ ಹೋದನು ಆ ಹಿಮಾಲಯದಲ್ಲಿ ಸುಂದರವಾದ ನಾಲ್ಕು ತೋಳುಗಳುಳ್ಳ ವಿಷ್ಣುವು ದೇವತೆಗಳೊಂದಿಗೆ ಗಂಗಾತೀರದಲ್ಲಿ ಉಳಿದು ತನ್ನ ಆತ್ಮಸ್ವರೂಪವನ್ನು ಆತ್ಮನಿಂದಲೇ ಧ್ಯಾನಿಸಿದನು ಅಪರೋಕ್ಷಾನುಭವದಿಂದ ಅದನ್ನು ಸಾಕ್ಷಾತ್ಕರಿಸಿಕೊಂಡನು ಈ ರೀತಿಯಾಗಿ ಕಲ್ಕಿಯು ತನ್ನ ಸ್ವರೂಪವನ್ನು ಧ್ಯಾನಿಸಲು ಸಂಪೂರ್ಣವಾದ ತೇಜೋರೂಪನಾಗಿಯೂ ಸರ್ವಕ್ಕೂ ಸಾಕ್ಷಿಯಾಗಿಯೂ ಅನಾದಿಯಾಗಿಯೂ ಸಹಸ್ರಾರು ಸೂರ್ಯರಂತೆ ಪ್ರಕಾಶಿಸುವವನಾಗಿಯೂ ಇರುವ ಕಲ್ಕಿಯು ಎಲ್ಲರ ಅಂತಃಕರಣಗಳಲ್ಲಿಯೂ ಪರಮಾತ್ಮನಾಗಿ ಪ್ರಕಾಶಿಸುವವನು ಆದನು ಶಂಖ ಚಕ್ರ ಗದಾ ಪದ್ಮಶಾರ್ಂಗವೆಂಬ ಧನಸ್ಸು ಇವುಗಳು ಬಂದು ವಿಷ್ಣುವನ್ನು ಸ್ತೋತ್ರ ಮಾಡಿದವು ಅಲ್ಲದೆ ಕಲ್ಕಿಯು ಅನೇಕ ಬಗೆಯಾದ ಒಡವೆಗಳಿಗೂ ಪ್ರಕಾಶವನ್ನು ಮಾಡುವವನಾಗಿ ಶೋಭಿಸುತ್ತಿದ್ದನು ಕಂಠದಲ್ಲಿ ಕೌಸ್ತುಭವನ್ನು ಧರಿಸಿದ ವಿಷ್ಣುವಿನ ಮೇಲೆ ಆಗ ದೇವತೆಗಳು ಪರಿಮಳ ಪುಷ್ಪಗಳ ವೃಷ್ಟಿಯನ್ನು ಮಾಡಿದರು ದೇವದುಬಿಗಳು ಮೊಳಗಿದವು ವಾಸ್ತವಿಕವಾಗಿ ರೂಪವಿಲ್ಲದವನಾಗಿದ್ದಾಗ್ಯೂ ಈ ಪ್ರಾಪಂಚಿಕ ವ್ಯವಹಾರದಲ್ಲಿ ತಕ್ಕಂತೆ ಶರೀರಗಳನ್ನು ಧರಿಸಿರುವಂತೆ ತೋರುತ್ತಿರುವ ವಿಷ್ಣುವು ವೈಕುಂಠಕ್ಕೆ ಹೋಗಲು ತಕ್ಕ ರೂಪವನ್ನು ಧರಿಸಿರಲು ಆ ವಿಷ್ಣುವನ್ನು ನೋಡಿ ಸಮಸ್ತ ಚರಾಚರಾತ್ಮಕವಾದ ಪ್ರಾಣಿಗಳೂ ಸಹ ತಮಗೆ ತಕ್ಕುದಾದ ರೀತಿಯಲ್ಲಿ ಸ್ತೋತ್ರವನ್ನು ಮಾಡಿದವು ಮಹಾತ್ಮನಾದ ತಮ್ಮ ಪತಿಯಾದ ಕಲ್ಕಿಯನ್ನು ನೋಡಿ ಪದ್ಮ ರಮೆಯರು ಆಶ್ಚರ್ಯವನ್ನು ಹೊಂದಿ ಅಗ್ನಿಪ್ರವೇಶವನ್ನು ಮಾಡಿ ವಿಷ್ಣುವಿನ ಬಳಿಗೆ ಹೋದರು ಧರ್ಮ ಕೃತಯುಗರು ವೈರಿಗಳಿಲ್ಲದವರಾಗಿಯೂ ಸುಖಿಗಳಾಗಿಯೂ ಇರುತ್ತಾ ಅವರೂ ಸಹ ವಿಷ್ಣುವಿನ ಆಜ್ಞೆಯಂತೆ ಭೂಮಂಡಲದಲ್ಲಿ ಬಹಳ ಕಾಲ ಸಂಚರಿಸಿದರು ದೇವರಾಜನ್ ರಾಜರಾದಂತಹ ಮರು ಮತ್ತು ದೇವಾಪಿಗಳು ಕಲ್ಕಿಯ ಆಜ್ಞೆಯಂತೆ ಪ್ರಜೆಗಳನ್ನು ರಕ್ಷಿಸುತ್ತಾ ರಾಜ್ಯವಾಳಿದರು ವಿಶಾಖಯೂಪರಾಜನು ಕಲ್ಕಿಯು ವೈಕುಂಠಕ್ಕೆ ಹೋದ ಸಮಾಚಾರವನ್ನು ಕೇಳಿ ತನ್ನ ಮಗನನ್ನು ರಾಜ್ಯದಲ್ಲಿ ಸ್ಥಾಪಿಸಿ ತಪಸ್ಸಿಗಾಗಿ ಅರಣ್ಯಕ್ಕೆ ಹೊರಟು ಹೋದನು ಇನ್ನು ಅನೇಕ ರಾಜರು ಸಹ ಕಲ್ಕಿಯ ವಿಯೋಗದಿಂದ ಬಡವರಾಗಿ ಕಲ್ಕಿಯನ್ನು ಧ್ಯಾನಿಸುತ್ತಲೂ ಜಪಿಸುತ್ತಲೂ ಸಹ ತಮ್ಮ ಸಿ ತಮ್ಮ ತಮ್ಮ ಸಿಂಹಾಸನದಲ್ಲಿಯೂ ವೈರಾಗ್ಯವನ್ನು ತಾಳಿದರು ಈ ರೀತಿಯಾಗಿ ಪ್ರಪಂಚವನ್ನು ಪರಿಶುದ್ಧಿಗೊಳಿಸುವ ಸರ್ವವ್ಯಾಪಿಯಾದ ಕಲ್ಕಿಯ ಕಥೆಯನ್ನು ಹೇಳಿ ಶುಕಮುನಿಯು ನರನಾರಾಯಣರ ಆಶ್ರಮಕ್ಕೆ ತೆರಳಿದನು ಶಾಂತರಾದ ಮಾರ್ಕಂಡೇಯಾದಿ ಮಹರ್ಷಿಗಳು ಕಲ್ಕಿಯ ಪ್ರಭಾವವನ್ನು ಕೇಳಿ ಕಲ್ಕಿಯನ್ನು ಧ್ಯಾನಿಸುತ್ತಾ ಕಲ್ಕಿಯ ಕೀರ್ತಿಯನ್ನು ಕೊಂಡಾಡಿದರು ಕಲ್ಕಿಯ ಆಜ್ಞೆಯಂತೆ ಭೂಮಿಯಲ್ಲಿ ಜನರು ಅಧರ್ಮಿಷ್ಠರಾಗದೆ ಅಂದರೆ ಅಧರ್ಮಕ್ಕೆ ಯಾವಾಗಲೂ ತೊಡಗಿಕೊಳ್ಳದೆ ಎಲ್ಲರೂ ಧರ್ಮಾಸಕ್ತರಾದರು ಜನರಿಗೆ ಮನಸ್ಸಿನ ಪೀಡೆಗಳು ಜ್ವರಾದಿಗಳು ಉಂಟಾಗಲಿಲ್ಲ ದೀರ್ಘ ದೀರ್ಘಾಯುಗಳಾಗಿಯೂ ಧನಿಕನಾಗಿಯೂ ಜನರು ಆಧ್ಯಾತ್ಮಿಕ ಆದಿಭೌತ್ಮಿಕ ಆದಿಭೌತಿಕ ಆದಿದೈವಿಕ ಎಂಬ ತಾಪತ್ರಗಳಲ್ಲಿ ಒಂದರ ಬಾಧೆಯೂ ಇಲ್ಲದೆ ನಿರಾತಂಕರಾಗಿ ಇದ್ದರು ನಾಸ್ತಿಕರು ಇರಲೇ ಇಲ್ಲ ಅಂದರೆ ಸಂಪೂರ್ಣವಾಗಿ ನಾಮ ಅವಶೇಷವಾಗಿ ಬಿಟ್ಟರು ಸಮಸ್ತ ಜೀವರು ಸಹ ಮಾತ್ಸರ್ಯವಿಲ್ಲದವರಾಗಿಯೂ ಯಾವಾಗಲೂ ಆನಂದಭರಿತರಾಗಿಯೂ ಇದ್ದರು ಕೇಳುವ ಜನರ ತಿಳುವಳಿಕೆ ನಡವಳಿಕೆಗಳನ್ನು ಮೇಲ್ಪಡಿಸುವ ಮಹತ್ತಾದ ಈ ಕಲ್ಕಿಯ ಅವತಾರದ ಚರಿತ್ರೆಯು ಹೀಗೆ ಹೇಳಲ್ಪಟ್ಟಿತು ಇದು ಜನರನ್ನು ಧನ್ಯರನ್ನಾಗಿ ಮಾಡುತ್ತಾ ಅವರಿಗೆ ಕೀರ್ತಿಯನ್ನುಂಟು ಮಾಡುವುದಾಗಿಯೂ ಆಯಸ್ಸನ್ನು ಸ್ವರ್ಗವನ್ನು ಮಂಗಳವನ್ನು ನೀಡುವುದಾಗಿಯೂ ಇರುವುದು ಮತ್ತು ದುಃಖವನ್ನು ಸಂತಾಪವನ್ನು ಪಾಪವನ್ನು ಸಹ ಹೋಗಲಾಡಿಸಿ ಕಲಿಯಿಂದ ಉಂಟಾದ ವ್ಯಸನವನ್ನು ಸಹ ಹೋಗಲಾಡಿಸುವುದು ಲೋಕದಲ್ಲಿ ಸುಖವನ್ನು ಕಡೆಗೆ ಮೋಕ್ಷವನ್ನು ಕೊಡುವುದು ಮತ್ತು ತಾವು ಬೇಡಿದ ಸಕಲ ಇಷ್ಟಾರ್ಥಗಳನ್ನು ಸಹ ನೀಡುವುದು ಭಕ್ತಿಯ ಬೆಳಕನ್ನುಂಟು ಮಾಡುವ ಕಲ್ಕಿ ಪುರಾಣವೆಂಬ ಸೂರ್ಯನು ಲೋಕದಲ್ಲಿ ಎಲ್ಲಿಯವರೆಗೆ ಜನರಿಗೆ ಬೇಕಾದ ಇಷ್ಟಾರ್ಥಗಳನ್ನು ಕೊಡುತ್ತಿರುವನು ಅಲ್ಲಿಯವರೆಗೂ ಶಾಸ್ತ್ರಗಳಲ್ಲಿ ಶ್ರದ್ಧಾಭಕ್ತಿಗಳೆಂಬ ದೀಪಗಳ ಪ್ರಭೆಯು ಹಿತಕರವಾಗಿ ಬೆಳಗುತ್ತಿರುತ್ತದೆ ಈ ರೀತಿಯಾಗಿ ಇಂದ್ರಿಯ ನಿಗ್ರಹ ಮಾಡಿದ ಭೃಗುವಂಶದಲ್ಲಿ ಹುಟ್ಟಿದ ಶೌನಕ ಮಹರ್ಷಿಯು ಮುನಿಗಳೊಂದಿಗೆ ಸೂತನು ಹೇಳಿದ ಕಲ್ಕಿ ಚರಿತ್ರೆಯನ್ನು ಕೇಳಿದನು ಶ್ರೀ ಲೋಮಹರ್ಷಣ ಮಹರ್ಷಿಯ ಮಗನಾದ ಸೂತನನ್ನು ಅಪಾರವಾದ ಪಾಂಡಿತ್ಯವುಳ್ಳವನೆಂದು ಶೌನಕನು ತಿಳಿದುಕೊಂಡನು ಅನಂತರದಲ್ಲಿ ಶೌನಕನು ಶ್ರೀಹರಿಯಲ್ಲಿ ಭಕ್ತಿಯನ್ನುಂಟು ಮಾಡುವ ಪರಿಶುದ್ಧವಾದ ಕಲ್ಕಿಯ ಅವತಾರ ಕಥೆಯನ್ನು ಕೇಳಿ ಅದನಂತೆಯೇ ಮಹಿಮೆಯುಳ್ಳ ಗಂಗಾಸ್ತೋತ್ರವನ್ನು ಕೇಳಲಿಚ್ಛೆಯಿಂದ ಸೂತನನ್ನು ಕುರಿತು ಪುನಃ ಹೇಳಿದನು ಇಲ್ಲಿಗೆ ಶ್ರೀ ಕಲ್ಕಿ ಪುರಾಣದ ಮೂರನೆಯ ಅಂಶದಲ್ಲಿ ಕಲ್ಕಿ ನಿರ್ಯಾಣವನ್ನು ತಿಳಿಸುವ ಹತ್ತೊಂಬತ್ತನೆಯ ಅಧ್ಯಾಯವು ಮುಗಿದುದು ಪ್ರತಿಯೊಂದು ಅವತಾರದ ಕೊನೆಯಲ್ಲಿಯೂ ಸಹ ಭಗವಂತನು ತನ್ನ ವೈಕುಂಠ ತನ್ನ ಲೋಕಕ್ಕೆ ಹಿಂದಿರುಗಿ ತನ್ನ ಮೂಲ ಸ್ವರೂಪದಲ್ಲಿ ಲೀನವಾಗಬೇಕು ಅದರಂತೆಯೇ ಈಗ ಕಲಿಯ ಪ್ರಭಾವವು ಸಂಪೂರ್ಣವಾಗಿ ಇಲ್ಲವಾಗಿ ಕಲಿಯುಗವು ಅಂತ್ಯವಾಗಿ ಅನಂತರ ಕೃತಯುಗವು ಸ್ಥಾಪಿಸಲ್ಪಟ್ಟಿದೆ ಕೃತಯುಗದಲ್ಲಿ ರಾಜರು ಧರ್ಮದಿಂದ ರಾಜ್ಯವನ್ನು ಮಾಡುತ್ತಿದ್ದಾರೆ ಪ್ರಜೆಗಳು ಧರ್ಮದಿಂದಲೇ ಬದುಕುತ್ತಿದ್ದಾರೆ ಯಾರೂ ಸಹ ನಾಸ್ತಿಕರಿಲ್ಲ ಎಲ್ಲರೂ ಆಸ್ತಿಕರಾಗಿ ಸಮಸ್ ಎಲ್ಲರೂ ವೇದಾಧ್ಯಯನದಲ್ಲಿಯೂ ವೇದ ವೇದೋಕ್ತ ಕರ್ಮಗಳನ್ನು ಮಾಡುವುದರಲ್ಲಿಯೂ ನಿರತರಾಗಿದ್ದಾರೆ ಈ ವಿಚಾರವನ್ನು ಅರಿತಂತಹ ಕಲ್ಕಿಯು ತನ್ನ ಪತ್ನಿಯರೊಂದಿಗೆ ಕಾಡಿಗೆ ಹೊರಟು ಹಿಮವತ್ ಪರ್ವತದ ತಪ್ಪಲಿನಲ್ಲಿ ತನ್ನ ಮೂಲ ಸ್ವರೂಪವನ್ನು ತಳೆಯುತ್ತಾನೆ ಆಗ ಪದ್ಮೆ ರಮೆಯರು ಸಹ ಅಗ್ನಿಪ್ರವೇಶ ಮಾಡಿ ಭಗವಂತನನ್ನು ಹೊಂದುತ್ತಾರೆ ಆ ಸಂದರ್ಭದಲ್ಲಿ ಶೌನಕಮುನಿಗಳು ಗಂಗಾಸ್ತೋತ್ರವನ್ನು ಕೇಳಲು ಇಚ್ಛಿಸುವಾಗ ಮುಂದಿನ ಅಧ್ಯಾಯದಲ್ಲಿ ಆ ಗಂಗಾಸ್ತೋತ್ರದ ವಿಷಯವನ್ನು ನೋಡೋಣ ನಮಸ್ತೆ ಶಾರದಾದೇವಿ ದೇವಿ ಕಾಶ್ಮೀರಪುರವಾಸಿನಿ యామహం ప్రార్థయే నిత్యం విద్యాదానేహీ దేహిమి నమస్కార